ಮೈಸೂರು ಅರಮನೆಯ ಗೈಡ್ಗಳು ಅತಂತ್ರ ಸ್ಥಿತಿಯಲ್ಲಿರೋದಕ್ಕೆ ಇದೇ ಕಾರಣ. ನಾವು ಮೈಸೂರು ಅರಮನೆಗೆ ಭೇಟಿ ಕೊಟ್ಟಾಗ ಅರಮನೆಯ ಸಂಪೂರ್ಣ ಚಿತ್ರಣವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸೋ ಏಕೈಕ ವ್ಯಕ್ತಿ ಅಂದ್ರೆ ಅದು ಗೈಡ್. ಅವರು ಅಷ್ಟಾಗಿ ವಿದ್ಯಾವಂತರಲ್ಲದೆ ಇದ್ರು ಅರಳು ಹುರಿದ ಹಾಗೆ ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು, ಕನ್ನಡ ಎಲ್ಲಾ ಭಾಷೆಗಳನ್ನ ಮಾತಾಡ್ತಾರೆ. ಆದ್ರೆ ಇವತ್ತು ಅವರ ಸ್ಥಿತಿ ಶೋಚನೀಯವಾಗಿದೆ. ಅರಮನೆಯ ಸೌಂದರ್ಯವನ್ನ ಸವಿಯೋಕೆ ವರ್ಷದಿಂದ ವರ್ಷಕ್ಕೆ ಬರೋ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆದ್ರೆ ಅರಮನೆಯ ಗೈಡ್ಗಳ ಸ್ಥಿತಿ ಮಾತ್ರ ಆಶಾದಾಯಕವಾಗಿಲ್ಲ. ಭಾರತ ದೇಶದಲ್ಲಿ ಆಗ್ರಾದ ತಾಜ್ ಮಹಲ್ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಪ್ರವಾಸಿಗರನ್ನ ಆಕರ್ಷಿಸೋ ಪ್ರವಾಸಿ ತಾಣವಾಗಿ ಮೈಸೂರು ಅರಮನೆ ಗುರುತಿಸಿಕೊಂಡಿದೆ. ಆದ್ರೆ ಅರಮನೆಯ ಗೈಡ್ಗಳ ಸಹಾಯವನ್ನ ಯಾವೊಬ್ಬ ಪ್ರವಾಸಿಗರು ಕೂಡ ಕೇಳದೇ ಇರೋದ್ರಿಂದ ಗೈಡ್ಗಳು ತಮ್ಮ ಜೀವನವನ್ನ ನಡೆಸೋಕೆ ಪರದಾಡುವಂತಾಗಿದೆ. ಹೀಗಾಗೋಕೆ ಕಾರಣ ಏನು? ಅರಮನೆಗೆ ಬರೋ ಪ್ರವಾಸಿಗರಿಗೆ ಮಾಹಿತಿ ಕೊಡಬೇಕು ಅಂತಾನೆ 17 ಜನ ಗೈಡ್ಗಳು ಇದ್ದಾರೆ. ಇವರಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು, ಮರಾಠಿ, ಉರ್ದು ಸೇರಿದಂತೆ ಹಲವು ಭಾಷೆಗಳು ಗೊತ್ತಿವೆ. ಅರಮನೆ ಹಾಗೆ ಮಹಾರಾಜರ ಬಗ್ಗೆ ಖಚಿತ ಮಾಹಿತಿಯೊಂದಿಗೆ ಪ್ರವಾಸಿಗರಿಗೆ, ಅದರಲ್ಲೂ ವಿದೇಶಿ ಪ್ರವಾಸಿಗರಿಗೆ ನಮ್ಮ ಕಲೆ ಸಂಸ್ಕೃತಿಯ ಬಗ್ಗೆ ಮಾಹಿತಿ ಕೊಟ್ಟು ವಿದೇಶಗಳಿಗೂ ನಮ್ಮ ಸಂಸ್ಕೃತಿಯ ಪರಿಚಯ ಮಾಡಿಕೊಡ್ತಿದ್ದ ಇವರ ಜೀವನ ಇವಾಗ ದುಸ್ತರವಾಗಿದೆ. ಗೈಡ್ಗಳ ಈ ಪರಿಸ್ಥಿತಿಗೆ ಮುಖ್ಯ ಕಾರಣ ಕಳೆದ ಒಂದು ವರ್ಷದಿಂದ ಈಚೆಗೆ ಅರಮನೆ ಮಂಡಳಿ ಶುರು ಮಾಡಿರುವ ಅರಮನೆಯ ಬಗ್ಗೆ ಮಾಹಿತಿ ಕೊಡೋ ಉಚಿತ ಆಡಿಯೋ ಕಿಟ್. ಎಸ್, ಈ ಆಡಿಯೋ ಕಿಟ್ ನಿಂದ ಪ್ರವಾಸಿಗರಿಗೆ ಫ್ರೀಯಾಗಿ ಅರಮನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆ. ಆದ್ರಿಂದ ಪ್ರವಾಸಿಗರು ಅರಮನೆಯ ಬಗ್ಗೆ ತಿಳಿಯೋಕೆ ಗೈಡ್ಗಳ ಸಹಾಯವನ್ನ ತಗೋತಾ ಇಲ್ಲ ಅನ್ನೋದು ಗೈಡ್ಗಳ ಅಳಲು. ಅರಮನೆಯ ಮಾಹಿತಿಯನ್ನ ಕೊಡೋದ್ರಿಂದ ನಮ್ಗೆ 4 ಕಾಸಾದ್ರೂ ಸಿಕ್ತಿತ್ತು, ಅದಕ್ಕೂ ಈಗ ಭಂಗ ತರುವಂತಿದೆ ಈ ಆಡಿಯೋ ಕಿಟ್ ಅಂತ ನೋವಿನಿಂದಾನೇ ನುಡಿತಾರೆ. ಇನ್ನಾದ್ರೂ ಅರಮನೆ ಆಡಳಿತ ಮಂಡಳಿ ಈ ಕಡೆ ಗಮನ ಹರಿಸಿ ಗೈಡ್ಗಳ ಜೀವನೋಪಾಯಕ್ಕೆ ಸಹಕರಿಸಬೇಕಿದೆ.